ಓಂ ಶಾಂತಿ. ಮುರುಳಿ ದಿನಾಂಕ 8/5/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಪವಿತ್ರರಾಗದೇ ಇದ್ದರೆ ಮನುಷ್ಯರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಆದ್ದರಿಂದ ನೀವೀಗ ಪವಿತ್ರರಾಗಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡುವ ಕಾರ್ಯದಲ್ಲಿ ಅನ್ಯರಿಗೆ ಸಹಯೋಗವನ್ನು ನೀಡಬೇಕು. ಇಂದಿನ ಪ್ರಶ್ನೆಯಾಗಿದೆ, ಯಾವ ಮಾತಿನ ನಿಶ್ಚಯ ಇರದೇ ಇದ್ದರೆ ಖಜಾನೆ ಸಫಲ ಆಗುವ ಬದಲು ಖಜಾನೆ ಸಮಾಪ್ತಿಯಾಗಿ ಬಿಡುತ್ತದೆ ಅಥವಾ ಖಜಾನೆ ನಾಶ ಆಗಿ ಬಿಡುತ್ತದೆ? ಉತ್ತರ, ಅತಿ ಪ್ರೀತಿಯ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಾವೀಗ ಪರಮಾತ್ಮ ತಂದೆಯ ಬಳಿ ಬಂದಿರುವುದೇ ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ಕಲಿತು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಅನ್ನುವ ಮಾತಿನ ನಿಶ್ಚಯ ಇರದೇ ಇದ್ದರೆ ಖಜಾನೆ ಸಮಾಪ್ತಿಯಾಗಿ ಬಿಡುತ್ತದೆ ಅಥವಾ ಖಜಾನೆ ನಾಶ ಆಗಿ ಬಿಡುತ್ತದೆ? ಪರಮಾತ್ಮ ತಂದೆಯ ಬಗ್ಗೆ ಸಂಶಯ ಬಂದರೆ ಅದೃಷ್ಟಕ್ಕೆ ಅಡ್ಡರೇಖೆಯನ್ನು ಬರೆದುಕೊಂಡಂತೆ. ಆದ್ದರಿಂದ ನಿಶ್ಚಯದಲ್ಲೇ ವಿಜಯ ಇದೆ. ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇದ್ದರೆ ನೀವು ವಿಜಯಿಗಳಾಗುತ್ತೀರಾ. ಪರಮಾತ್ಮ ತಂದೆ ಮಾತೆಯರನ್ನು ಜ್ಞಾನ ಮಾರ್ಗದಲ್ಲಿ ಮುಂದೆ ಇಡುತ್ತಾರೆ. ಇದರಲ್ಲಿ ಈರ್ಷೆ ಪಡುವ ಯಾವ ಮಾತು ಇಲ್ಲ. ಪರಮಾತ್ಮ ತಂದೆ ಮಾತೆಯರನ್ನು ಏಕೆ ಮುಂದೆ ಇಟ್ಟಿದ್ದಾರೆ ಅನ್ನುವ ಮಾತಿನ ಸಂಶಯ ಮಕ್ಕಳಿಗೆ ಬರಬಾರದು ಅಥವಾ ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗಬಾರದು. ಇಂದಿನ ಗೀತೆಯಾಗಿದೆ, ಇಂದು ಯಾರು ಬಂದರೂ ನನ್ನ ಮನಸ್ಸಿನ ಬಾಗಿಲಿಗೆ ಓಂ ಶಾಂತಿ. ಈ ಗೀತೆಯನ್ನು ಮಕ್ಕಳೇ ಹೇಳುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನಗೆ ಸಾಕಾರ ಶರೀರವೂ ಇಲ್ಲ, ನಾನು ಸಾಕಾರ ಶರೀರಧಾರಿಯೂ ಅಲ್ಲ, ನಾನು ಆಕಾರಿ ದೇವತೆ ಕೂಡ ಅಲ್ಲ, ನಾನು ಪರಮಾತ್ಮ ಆಗಿದ್ದೇನೆ. ಈ ಮಾತನ್ನು ಆತ್ಮವೇ ಹೇಳುತ್ತಿದೆ. ಆದರೆ ಪರಮಾತ್ಮ ತಂದೆಗೆ ಪರಮ ಅನ್ನುವ ಶಬ್ದವನ್ನು ಸೇರಿಸಲಾಗುತ್ತದೆ. ಅಂದರೆ ಪರಮ ಪ್ಲಸ್ ಆತ್ಮ ಅನ್ನುವ ಶಬ್ದವನ್ನು ಸೇರಿಸಿ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಇದು ಪರಮಾತ್ಮ ತಂದೆಯ ಮಹಿಮೆಯಾಗಿದೆ. ಪರಮಾತ್ಮ ತಂದೆಯನ್ನು ಎಲ್ಲಾ ಭಕ್ತರು ನೆನಪು ಮಾಡುತ್ತಾರೆ. ಈ ಸೃಷ್ಟಿಗೆ ಮನುಷ್ಯ ಸೃಷ್ಟಿ ಎಂದು ಕರೆಯಲಾಗುತ್ತದೆ. ಈ ಮನುಷ್ಯ ಸೃಷ್ಟಿ ಈಗ ರಾವಣ ರಾಜ್ಯ ಆಗಿದೆ. ಈಗ ಎಲ್ಲರೂ ಅಸುರಿ ಸಂಪ್ರದಾಯದವರಾಗಿದ್ದಾರೆ. ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುವಂತಹ ಸಂಪ್ರದಾಯದವರಿಗೆ ಅಸುರಿ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ನಮಗೆ ಯಾರು ತಿಳಿಸುತ್ತಿದ್ದಾರೆ? ಯಾರನ್ನು ಈ ಕಣ್ಣಿನಿಂದ ನೋಡಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲವೋ ಅಂತಹ ಪರಮಾತ್ಮ ತಂದೆ ಈ ಎಲ್ಲಾ ಮಾತನ್ನು ನಮಗೆ ತಿಳಿಸುತ್ತಿದ್ದಾರೆ. ಆತ್ಮ ತನ್ನ ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ಗುರುತಿಸಿದೆ. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಿದ್ದಾರೆ. ನೀವು ನನಗೆ ಮಕ್ಕಳಾಗಿದ್ದೀರಾ, ಹೇಗೆ ನೀವು ಆತ್ಮ ಆಗಿದ್ದೀರೋ ಅದೇ ರೀತಿ ನಾನು ಕೂಡ ಆತ್ಮ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಆದರೆ ಪರಮಾತ್ಮ ತಂದೆ ತಂದೆಯಾಗಿರುವ ಕಾರಣ ಪರಮಾತ್ಮ ತಂದೆಗೆ ಪರಂಪಿತಾ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಭಗವಾನ್ ವಾಚ್ ಅನ್ನುವ ಶಬ್ದವನ್ನು ಹೇಳಲಾಗುತ್ತದೆ ಎಂದೂ ಕೂಡ ಬ್ರಹ್ಮ ಭಗವಾನ್ ವಾಚ್ ಎಂದು ಹೇಳಲು ಸಾಧ್ಯ ಇಲ್ಲ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಎಂದು ಕರೆಯಲಾಗುತ್ತದೆ. ಒಬ್ಬ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ಹೇ ಮಕ್ಕಳೇ ಶಿವ ಭಗವಾನ್ ವಾಚ್ ಎಂದು. ಅಂದರೆ ನಾನು ಸರ್ವರಿಗೂ ತಂದೆ, ಅಂದರೆ ನಾನು ಸರ್ವರಿಗೂ ಭಗವಂತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಎಲ್ಲರೂ ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ತಂದೆಯಾದ ನಾನು ಎಲ್ಲಾ ಮಕ್ಕಳಿಗೂ ಸದಾ ಸುಖವನ್ನು ನೀಡುತ್ತೇನೆ. ನಾನು ಎಲ್ಲಾ ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡುತ್ತೇನೆ ಮತ್ತು ಎಲ್ಲಾ ಮಕ್ಕಳಿಗೂ ಸದಾ ಕಾಲಕ್ಕೋಸ್ಕರ ಶಾಂತಿಯನ್ನು ನೀಡುತ್ತೇನೆ. ಪರಮಾತ್ಮ ತಂದೆ ಕೇವಲ ಬಾಯಿ ಮಾತಿಗೆ ನಾನು ಸುಖ ಶಾಂತಿಯನ್ನು ನೀಡುತ್ತೇನೆ ಎಂದು ಹೇಳುತ್ತಿಲ್ಲ. ಹೇಗೆ ಮನುಷ್ಯರು ಮನುಷ್ಯರಿಗೆ ಬಹುಮಾನವನ್ನು ನೀಡುತ್ತಾರೆ, ಇಂಥವರು ಶಾಂತಿಯನ್ನು ಸ್ಥಾಪನೆ ಮಾಡುವಂತಹ ಲೀಡರ್ ಆಗಿದ್ದಾರೆ ಎಂದು ಮನುಷ್ಯರು ಮನುಷ್ಯರಿಗೆ ಬಿರುದನ್ನು ನೀಡಿ ಬಹುಮಾನವನ್ನು ನೀಡುತ್ತಾರೆ. ಇಲ್ಲಿ ಮನುಷ್ಯರ ಮಾತೇ ಇಲ್ಲ, ಎಲ್ಲಾ ಮನುಷ್ಯರಿಗೂ ಬಹುಮಾನವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನೀವೀಗ ಪವಿತ್ರತೆ ಶಾಂತಿ ಸಂಪತ್ತುಳ್ಳಂತಹ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಪರಮಾತ್ಮನ ಶ್ರೀಮತದಂತೆ ನಡೆದು ನೀವೀಗ ಪವಿತ್ರತೆ ಶಾಂತಿ ಸಂಪತ್ತಿರುವಂತಹ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೀರಾ. ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಪವಿತ್ರತೆ ಶಾಂತಿ ಸಂಪತ್ತಿರುವ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ನಿಮ್ಮಲ್ಲಿ ಯಾರು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೋ ಅವರಿಗೆ ಪರಮಾತ್ಮ ತಂದೆಯ ಮೂಲಕ ಪವಿತ್ರತೆ ಶಾಂತಿ ಸಂಪತ್ತಿನ ಆಸ್ತಿ ಸಿಗುತ್ತದೆ. ಕಲ್ಪದ ಮೊದಲಿನಂತೆ ಈಗ ಪುನಃ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಪವಿತ್ರತೆ ಶಾಂತಿ ಸಂಪತ್ತಿನ ಆಸ್ತಿ ಸಿಗುತ್ತಾ ಇದೆ.
ನೀವು ಪರಮಾತ್ಮ ತಂದೆಯ ಕರೆಕ್ಟಾದ ಚಿತ್ರವನ್ನು ಬರೆಯಲು ಸಾಧ್ಯ ಇಲ್ಲ. ಬ್ರಹ್ಮ ತಂದೆಯ ಸೂಕ್ಷ್ಮ ರೂಪದ ಚಿತ್ರವನ್ನು ಬೇಕಾದರೆ ಬರೆಯಬಹುದು, ಏಕೆಂದರೆ ಬ್ರಹ್ಮ ತಂದೆಗೆ ಸೂಕ್ಷ್ಮ ರೂಪ ಇದೆ. ಪರಮಾತ್ಮ ತಂದೆಯಂತೂ ನಕ್ಷತ್ರ ರೂಪದಲ್ಲಿ ಇದ್ದಾರೆ. ನಕ್ಷತ್ರ ರೂಪದಲ್ಲಿರುವ ಪರಮಾತ್ಮ ತಂದೆಯ ಫೋಟೋವನ್ನು ಹೇಗೆ ತೆಗೆಯಲು ಸಾಧ್ಯ? ಪರಂಪಿತಾ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಕ್ಷತ್ರದ ಆಕಾರದಲ್ಲಿ ಇದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಫೋಟೋವನ್ನು ತೆಗೆಯಲು ಸಾಧ್ಯ ಇಲ್ಲ. ಪುನಃ ಆತ್ಮದಲ್ಲಿ ಮನಸ್ಸು ಬುದ್ಧಿನಿದೆ. ಆತ್ಮ ತನ್ನ ಮನಸ್ಸು ಬುದ್ಧಿಯ ಮೂಲಕ ಆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಇದೆಲ್ಲ ಹೊಸ ಮಾತಾಗಿದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನೀವು ಮೊದಲು ಆತ್ಮ ಆಗಿದ್ದೀರಾ, ನಂತರ ನಿಮಗೆ ಈ ಶರೀರ ಸಿಗುತ್ತದೆ. ಆತ್ಮ ಅವಿನಾಶಿಯಾಗಿದೆ, ಆತ್ಮ ಅಮರ ಆಗಿದೆ. ಶರೀರ ನಾಶ ಆಗುತ್ತದೆ. ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡಾಗ ಶರೀರ ಬೆಳೆಯುತ್ತಾ ಹೋಗುತ್ತದೆ. ಶರೀರ ಬೆಳೆಯುತ್ತಾ ಹೋದಾಗ ನಂತರ ಶಾರೀರಿಕ ರೂಪದಲ್ಲಿ ನೀವು ಯುವಕರಾಗುತ್ತೀರಾ. ನಂತರ ಶರೀರ ವೃದ್ಧಾವಸ್ಥೆಯನ್ನು ತಲುಪುತ್ತದೆ. ಆತ್ಮದ ಚಿತ್ರವನ್ನು ಬರೆಯಲು ಸಾಧ್ಯ ಇಲ್ಲ. ಇನ್ನು ಆತ್ಮದ ಸಾಕ್ಷಾತ್ಕಾರ ಆಗುತ್ತದೆ. ಆತ್ಮದ ಸಾಕ್ಷಾತ್ಕಾರ ಆದಾಗ ಸಾಕ್ಷಾತ್ಕಾರದಲ್ಲಿ ಆತ್ಮದ ಫೋಟೋವನ್ನು ತೆಗೆಯಲು ಸಾಧ್ಯ ಇಲ್ಲ. ಇನ್ನು ಆತ್ಮದ ಬಗ್ಗೆ ಮನುಷ್ಯರಿಗೆ ನೀವು ತಿಳಿಸಬಹುದು. ಸಾಕ್ಷಾತ್ಕಾರದಲ್ಲಿ ಆತ್ಮ ಹೇಗೆ ಕಾಣಿಸಿತು ಎಂದು ನೀವು ಮನುಷ್ಯರಿಗೆ ತಿಳಿಸಬಹುದು. ಮನುಷ್ಯರ ಫೋಟೋವನ್ನು ತೆಗೆಯಬಹುದು, ದೇವತೆಗಳ ಫೋಟೋ ತೆಗೆಯಬಹುದು, ಆದರೆ ಪರಮಾತ್ಮ ತಂದೆಯ ಫೋಟೋ ತೆಗೆಯಲು ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆಯ ವಿಷಯದಲ್ಲಿ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ಪರಮಾತ್ಮ ತಂದೆಯ ಬಗ್ಗೆ ಮನುಷ್ಯರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿಲ್ಲ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಇಡೀ ಕಲ್ಪದಲ್ಲಿ ನೀವು ಶಾರೀರಿಕ ಅಭಿಮಾನಕ್ಕೆ ವಶ ಆಗಿರುತ್ತೀರಾ, ಅಂದರೆ ದೇಹಾಭಿಮಾನಕ್ಕೆ ವಶ ಆಗಿರುತ್ತೀರಾ. ಈಗ ನೀವು ಆತ್ಮ ಅಭಿಮಾನಿಯಾಗಿ ಸತ್ಯುಗದಲ್ಲಿ ನಿಮ್ಮ ಶರೀರ ದೈವಿ ಶರೀರ ಆಗಿತ್ತು. ನಂತರ ಕ್ಷತ್ರಿಯರ ರೂಪದ ಶರೀರವನ್ನು ನೀವು ಧಾರಣೆ ಮಾಡಿಕೊಳ್ಳುತ್ತೀರಾ. ನಂತರ ನೀವು ವೈಶ್ಯರ ರೂಪದ ಶರೀರದಲ್ಲಿ ಬರುತ್ತೀರಾ. ನಂತರ ನೀವು ಶೂದ್ರ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಈಗ ಹೇ ಆತ್ಮ, ನೀನೀಗ ಸ್ವಯಂನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಈಗ ನಾನು ಆತ್ಮದ ಜೊತೆಗೆ ಮಾತನಾಡುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ಆತ್ಮರಾದ ನೀವು ಈ ಕಿವಿಗಳ ಮೂಲಕ ಪರಮಾತ್ಮ ತಂದೆ ಹೇಳುತ್ತಿರುವ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಿದ್ದೀರಾ. ಬೇರೆ ಯಾವ ಮನುಷ್ಯರು ಆತ್ಮನಾದ ನಾನು ಕಿವಿಗಳ ಮೂಲಕ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ. ನೀವೀಗ ಪರಂಪಿತ ಪರಮಾತ್ಮ ಶಿವನ ಸಮ್ಮುಖಕ್ಕೆ ಬಂದಿದ್ದೀರಾ. ಆದರೆ ಪರಮಾತ್ಮ ಶಿವ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಅವಶ್ಯವಾಗಿ ನಿರಾಕಾರ ಪರಮಾತ್ಮ ತಂದೆ ಸಾಕಾರ ಜಗತ್ತಿಗೆ ಬರುತ್ತಾರೆ. ಆದ್ದರಿಂದ ನೀವು ಈಗ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ. ನೀವೀಗ ಯಾರ ಬಳಿ ಬಂದಿದ್ದೀರಾ ಎಂದು ನಿಮ್ಮನ್ನು ಕೇಳಲಾಗುತ್ತದೆ. ಆಗ ನೀವು ಹೇಳುತ್ತೀರಾ, ನಾವು ಶಿವತಂದೆಯ ಬಳಿ ಬಂದಿದ್ದೇವೆ ಎಂದು. ಮಧ್ಯದಲ್ಲಿ ಈ ಬ್ರಹ್ಮಾ ತಂದೆ ದಲ್ಲಾಳಿ ಆಗಿದ್ದಾರೆ, ಏಕೆಂದರೆ ಶಿವತಂದೆ ನಮ್ಮೆಲ್ಲರಿಗೂ ಅಜ್ಜ ಆಗಿದ್ದಾರೆ. ಮಧ್ಯದಲ್ಲಿ ಬ್ರಹ್ಮಾ ತಂದೆ ಇರದೇ ಇದ್ದರೆ ನಾವು ಶಿವತಂದೆಗೆ ಹೇಗೆ ಅಜ್ಜ ಎಂದು ಕರೆಯಲು ಸಾಧ್ಯ? ಮಧ್ಯದಲ್ಲಿ ಬ್ರಹ್ಮಾ ತಂದೆ ಇರದೇ ಇದ್ದರೆ ಅಜ್ಜ ಆದಂತಹ ಶಿವತಂದೆಯ ಮೂಲಕ ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ? ಬ್ರಹ್ಮ ತಂದೆಯ ಮೂಲಕ ನಾವು ಶಿವತಂದೆಗೆ ಮಕ್ಕಳಾದಾಗ ಮಾತ್ರ ಅಜ್ಜನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ. ನಿಶ್ಚಯ ಇರದೆ ಯಾರು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರಲು ಸಾಧ್ಯ ಇಲ್ಲ. ನಿಶ್ಚಯ ಇಲ್ಲದೆ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಮಧುಬನಕ್ಕೆ ಬಂದರೂ ಕೂಡ ಅಲ್ಲಿ ಯಾವ ಅರ್ಥವೂ ಸಿದ್ಧ ಆಗುವುದಿಲ್ಲ. ನಿಶ್ಚಯ ಇರದೆ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದರೆ ಯಾವ ಲಾಭವೂ ಆಗುವುದಿಲ್ಲ. ನೀವೀಗ ಶಿವತಂದೆಯ ಜೊತೆ ಮಿಲನವನ್ನು ಮಾಡಲು ಮಧುಬನಕ್ಕೆ ಬರುತ್ತೀರಾ. ಬ್ರಹ್ಮ ತಂದೆಯ ಮೂಲಕ ನೀವು ಶಿವತಂದೆಯಿಂದ ಜನ್ಮವನ್ನು ಪಡೆದುಕೊಳ್ಳದೇ ಇದ್ದರೆ ನೀವು ಶಿವತಂದೆಗೆ ಹೇಗೆ ಮಕ್ಕಳಾಗಲು ಸಾಧ್ಯ? ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಆದರೆ ಮಾಯೆ ಮಕ್ಕಳನ್ನು ತಿಳುವಳಿಕೆಹೀನರನ್ನಾಗಿ ಮಾಡಿಬಿಡುತ್ತದೆ. ಪರಮಾತ್ಮ ತಂದೆ ಪುನಃ ಬಂದು ಮಕ್ಕಳನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ. ನೀವು ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದೀರಾ. ಆದ್ದರಿಂದ ನೀವೀಗ ಅನಾಥರಾಗಿ ಬಿಟ್ಟಿದ್ದೀರಾ. ಅನಾಥರಾಗಿರುವ ಕಾರಣ ಆದಿ ಮಧ್ಯ ಅಂತ್ಯದವರೆಗೂ ನೀವು ದುಃಖದ ಅನುಭವವನ್ನು ಮಾಡುತ್ತೀರಾ. ಅರ್ಧ ಕಲ್ಪದಿಂದ ಹಿಡಿದು ಯಾವ ಸಮಯದಿಂದ ನೀವು ವಿಕಾರಿಗಳಾಗಿದ್ದೀರೋ ಅಂದಿನಿಂದ ನೀವು ದುಃಖಿಗಳಾಗುತ್ತಾ ಈಗ ನೀವು ಮಹಾನ್ ದುಃಖಿಗಳಾಗಿ ಬಿಟ್ಟಿದ್ದೀರಾ. ಯಾವ ದೇವತೆಗಳು ಸದಾ ಸುಖಿಗಳಾಗಿದ್ದರೋ ಈ ಸಮಯದಲ್ಲಿ ಅದೇ ದೇವತೆಗಳೇ ಮಹಾನ್ ದುಃಖಿಗಳಾಗಿದ್ದಾರೆ. ಸ್ವರ್ಗದ ರಾಜ್ಯ ಭಾಗ್ಯದಲ್ಲಿ ಈ ಕಲಿಯುಗದ ದುಃಖದ ಜಗತ್ತಿನಲ್ಲಿ ಈಗ ನಿಮಗೆ ಗೊತ್ತಿದೆ, ಶಿವತಂದೆ ನಮಗೆ ಸತ್ಯ ಸತ್ಯ ತಂದೆಯಾಗಿದ್ದಾರೆ. ಸತ್ಯ ತಂದೆಯಾದ ಶಿವತಂದೆಯ ಮೂಲಕ ಸತ್ಯದ ಜಗತ್ತಿನ ಆಸ್ತಿ ನಮಗೆ ಸಿಗುತ್ತದೆ.
ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನೀವು ಮಧುಬನಕ್ಕೆ ಬರುತ್ತೀರಾ? ನೀವು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ಮಧುಬನಕ್ಕೆ ಬರುವ ಅವಶ್ಯಕತೆ ಇಲ್ಲ. ನೀವು ಹೊರಗಡೆ ಜಗತ್ತಿಗೆ ಹೋಗಿ ಭಾಷಣವನ್ನು ಮಾಡುತ್ತೀರಾ? ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಯಿರಿ, ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಅಥವಾ ದೇವಿ ದೇವತೆ ಆಗುತ್ತೀರಾ ಎಂದು. ಯಾರು ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈಗ ದೈವಿ ಧರ್ಮದ ಕಸಿಯನ್ನು ಮಾಡಲಾಗುತ್ತಾ ಇದೆ. ಇಲ್ಲಿ ಇದೊಂದೇ ಕಾಲೇಜ್ ಅಥವಾ ಇದೊಂದೇ ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ನೀವು ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಪರಮಾತ್ಮ ತಂದೆಯನ್ನು ನೀವು ಗಳಿಗೆ ಗಳಿಗೆಗೂ ನೆನಪು ಮಾಡಬೇಕು ಮತ್ತು ಪವಿತ್ರರಾಗಬೇಕು. ರಕ್ಷಾ ಬಂಧನದ ಬಗ್ಗೆ ಗಾಯನ ಇದೆ. ಸಹೋದರಿ ಸಹೋದರನಿಗೆ ರಾಖಿಯನ್ನು ಕಟ್ಟುತ್ತಾರೆ. ಮಾತೆಯರಾದ ನೀವು ಶಕ್ತಿಯರಾಗಿದ್ದೀರಾ. ಮಾತೆಯರಿಗೆ ಶಕ್ತಿಯರು ಎಂದು ಕರೆಯಲಾಗುತ್ತದೆ. ಈಗ ಅಣ್ಣಂದಿರು ಮಾತೆಯರನ್ನು ಉನ್ನತ ಸ್ಥಾನದಲ್ಲಿ ಇಡಬೇಕು. ಅಣ್ಣಂದಿರು ಮಾತೆಯರನ್ನು ಮುಂದೆ ಇಡಬೇಕು. ಪರಮಾತ್ಮ ತಂದೆ ಅಣ್ಣಂದಿರಿಗೆ ತಿಳಿಸುತ್ತಾರೆ, ನೀವು ಮಾತೆಯರಿಗೆ ಗೌರವವನ್ನು ಕೊಡಿ. ನೀವೀಗ ಈ ಮಾತೆಯರಿಗೆ ಸಹಯೋಗಿಗಳಾಗಿ ಮಾತೆಯರನ್ನು ನೀವು ಕಷ್ಟದಿಂದ ರಕ್ಷಣೆ ಮಾಡಬೇಕು. ಮಾತೆಯರ ಮೇಲೆ ಏನು ಅತ್ಯಾಚಾರ ಆಗುತ್ತದೆಯೋ ಆ ಅತ್ಯಾಚಾರದಿಂದ ನೀವು ಮಾತೆಯರನ್ನು ರಕ್ಷಣೆ ಮಾಡಬೇಕು. ಆದರೆ ಅಣ್ಣಂದಿರು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಇಲ್ಲಿ ಮಾತೆಯರನ್ನು ಮುಂದೆ ಇಡುವುದನ್ನು ನೋಡಿ ಹೊರಗಡೆ ಜಗತ್ತಿಗೆ ಹೋಗಿ ಉಲ್ಟಾ ಸುಲ್ಟಾ ಮಾತನ್ನು ಹೇಳಿಬಿಡುತ್ತಾರೆ. ಪುನಃ ಪಾಪ ಮಾತೆಯರ ಜೀವನದಲ್ಲಿ ಬಂಧನ ಜಾಸ್ತಿ ಆಗುತ್ತದೆ. ಯಾರು ಅನ್ಯರ ಜೀವನದಲ್ಲಿ ಬಂಧನ ಜಾಸ್ತಿ ಆಗುವಂತಹ ಉಲ್ಟಾ ಕರ್ಮವನ್ನು ಮಾಡುತ್ತಾರೋ ಪರಮಾತ್ಮ ತಂದೆಯಿಂದ ಅನ್ಯರು ಆಸ್ತಿಯನ್ನು ಪಡೆದುಕೊಳ್ಳುವಾಗ ಅನ್ಯರ ಜೀವನದಲ್ಲಿ ಯಾರು ವಿಘ್ನವನ್ನು ಹಾಕುತ್ತಾರೋ ಅವರ ಖಾತೆಯಲ್ಲಿ ಪಾಪದ ಹೊರೆ ಜಾಸ್ತಿ ಆಗುತ್ತದೆ. ನೀವೀಗ ಇಲ್ಲಿಗೆ ಬಂದಿರುವುದೇ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ. ಈ ಜ್ಞಾನ ಮಾರ್ಗದಲ್ಲಿ ವಿಘ್ನ ಬಂದೇ ಬರುತ್ತದೆ. ಏಕೆಂದರೆ ಇಲ್ಲಿ ಪವಿತ್ರತೆಯ ಮಾತಿದೆ. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದರು ಏಕೆಂದರೆ ಅಲ್ಲೂ ಕೂಡ ಪವಿತ್ರತೆಯ ಮಾತಿತ್ತು. ಯೇಸು ಕ್ರಿಸ್ತನ ಪವಿತ್ರ ಆತ್ಮ ಈ ಸೃಷ್ಟಿಗೆ ಬರುತ್ತದೆ. ಆ ಪವಿತ್ರ ಆತ್ಮ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಲು ಪ್ರಯತ್ನ ಪಡುತ್ತದೆ. ಪುನಃ ಪೋಪ್ ಫಾದರ್ ಮುಂತಾದವರು ಗುರುಗಳಾಗಿ ಬಿಡುತ್ತಾರೆ. ವಾಸ್ತವದಲ್ಲಿ ಗುರುಗಳು ಪವಿತ್ರರಾಗಿರಬೇಕು. ಆದರೆ ಈ ಸಮಯದಲ್ಲಿ ಗುರುಗಳು ಕೂಡ ಮದುವೆಯನ್ನು ಮಾಡಿಕೊಂಡು ಬಿಡುತ್ತಾರೆ. ಪವಿತ್ರರಾಗದೇ ಇದ್ದರೆ ಮನುಷ್ಯರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಇಲ್ಲಿ ಪವಿತ್ರತೆಯೇ ಮುಖ್ಯ ಆಗಿದೆ. ಪವಿತ್ರತೆಯ ಕಾರಣ ಇಲ್ಲಿ ವಿಘ್ನ ಬರುತ್ತದೆ. ಹೇಗೆ ಶರಾಬನ್ನು ಕುಡಿಯುವ ವ್ಯಕ್ತಿಗೆ ಶರಾಬನ್ನು ಕುಡಿಯದೇ ಇದ್ದರೆ ಅವರಿಗೆ ವಿಶ್ರಾಂತಿಯ ಅನುಭವ ಆಗುವುದಿಲ್ಲ. ಶರಾಬನ್ನು ಕುಡಿದು ನಶೆ ಏರದೇ ಇದ್ದರೆ ಶರಾಬನ್ನು ಕುಡಿಯುವ ವ್ಯಕ್ತಿಗೆ ಆರಾಮನ ಅನುಭವ ಆಗುವುದಿಲ್ಲ. ಅದೇ ರೀತಿ ಕೆಲವರಿಗೆ ವಿಕಾರ ಅನ್ನುವ ವಿಷದ ನಶೆ ಏರದೇ ಇದ್ದರೆ ಅವರಿಗೂ ಕೂಡ ವಿಶ್ರಾಂತಿ ಸಿಕ್ಕಂತಹ ಅನುಭವ ಆಗುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ. ನಾನೀಗ ಪತಿತ ಆತ್ಮರಾಗಿರುವ ನಿಮ್ಮನ್ನು ಪಾವನ ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅಂದ ಮೇಲೆ ಮಕ್ಕಳಾದ ನೀವು ಯಾವಾಗ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೀರೋ ಆಗ ನಿಮಗೆ ಯಾವ ವಿಚಾರ ಇರುತ್ತದೆ, ನಿಮಗೆ ಯಾವ ಮಾತಿನಲ್ಲೂ ಸಂಶಯ ಬರುವುದಿಲ್ಲ ತಾನೆ? ಸಂಶಯ ಬಂದರೆ ಬಹಳಷ್ಟು ಅಬಲೆಯರ ಜೀವನದಲ್ಲಿ ಬಂಧನ ಜಾಸ್ತಿ ಆಗುತ್ತದೆ. ನಂತರ ನೀವು ಅನ್ಯರ ಜೀವನದಲ್ಲಿ ಬಂಧನ ಜಾಸ್ತಿ ಆಗಲು ನಿಮಿತ್ತ ಆಗುವ ಕಾರಣ ನೀವು ಕಠಿಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ಧರ್ಮರಾಜ ಕೂಡ ಆಗಿದ್ದಾರೆ. ನಾವು ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಎಂದು ಹೇಳುತ್ತೇವೆ. ಬಲೆ ಈ ಸಮಯದಲ್ಲಿ ಮೇಯರ್ಗೂ ಕೂಡ ಬಾಪೂಜಿ ಎಂದು ಕರೆಯುತ್ತಾರೆ. ಗಾಂಧೀಜಿಗೂ ಕೂಡ ಬಾಪೂಜಿ ಎಂದು ಕರೆಯುತ್ತಿದ್ದರು. ಆದರೆ ಸರ್ವ ಆತ್ಮರಿಗೂ ಸತ್ಯ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ವ್ಯರ್ಥವಾಗಿ ದೊಡ್ಡಸ್ತಿಕೆಯನ್ನು ತೋರಿಸಿಕೊಳ್ಳುತ್ತಿಲ್ಲ. ಇಲ್ಲಿ ಯಾವುದೇ ವ್ಯರ್ಥ ದೊಡ್ಡಸ್ತಿಕೆ ಇಲ್ಲ. ತಂದೆ ಅಂದರೆ ಪರಮಾತ್ಮ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ಆತ್ಮರಿಗೆ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವ ಮಾತಿನಲ್ಲಿ ನಿಮಗೆ ಸಂಶಯ ಬರಬಾರದು. ಮಾಯಾ ರಾವಣ ನೀವು ಸಂಶಯಕ್ಕೆ ಒಳಗಾಗುವಂತೆ ಮಾಡುತ್ತಾನೆ. ಸಂಶಯಕ್ಕೆ ಭೂತ ಎಂದು ಕರೆಯಲಾಗುತ್ತದೆ, ನಿಶ್ಚಯಕ್ಕೆ ಭೂತ ಎಂದು ಕರೆಯುವುದಿಲ್ಲ. ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇದ್ದರೆ ನಿಶ್ಚಯದ ಆಧಾರದಿಂದ ನೀವು ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಸಂಶಯದ ಭೂತಕ್ಕೆ ನೀವು ವಶ ಆದರೆ ನೀವು ವಿನಾಶವನ್ನು ಹೊಂದುತ್ತೀರಾ. ಪರಮಾತ್ಮ ತಂದೆ ಈ ರೀತಿ ಏಕೆ ಮಾಡುತ್ತಿದ್ದಾರೆ, ಪರಮಾತ್ಮ ತಂದೆ ಏಕೆ ಮಾತೆಯರಿಗೆ ಮಹಿಮೆಯನ್ನು ಮಾಡುತ್ತಿದ್ದಾರೆ ಅನ್ನುವ ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಶಯ ಉತ್ಪನ್ನ ಆಯಿತು ಎಂದು ಅರ್ಥ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಪ್ರವೃತ್ತಿ ಮಾರ್ಗ ಆಗಿದೆ. ಈ ಜ್ಞಾನ ಮಾರ್ಗದಲ್ಲಿ ಮಾತೆಗೆ ಗುರು ಎಂದು ಕರೆಯಲಾಗುತ್ತದೆ, ಒಂದೇ ಮಾತರಂ ಎಂದು ಕರೆಯಲಾಗುತ್ತದೆ. ಮಾತೆ ಗುರು ಆಗದೇ ಇದ್ದರೆ ಯಾರ ಕಲ್ಯಾಣವೂ ಆಗಲು ಸಾಧ್ಯ ಇಲ್ಲ.
ಗೋಪರ ಕಲ್ಯಾಣ ಕೂಡ ಆಗುತ್ತದೆ. ಗೋಪರು ಪುನಃ ಅನ್ಯರ ಸೇವೆಯನ್ನು ಮಾಡುತ್ತಾರೆ. ಅನೇಕ ಮಿತ್ರ ಸಂಬಂಧಿಗಳನ್ನು ಅವರು ಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಬರುತ್ತಾರೆ. ಬನ್ನಿ, ನಾವು ನಿಮ್ಮನ್ನು ಬ್ರಹ್ಮ ಕುಮಾರಿಯರ ಬಳಿ ಕರೆದುಕೊಂಡು ಹೋಗುತ್ತೇವೆ ಎಂದು ನೀವು ಹೇಳುತ್ತೀರಾ. ನೀವು ಕೂಡ ಬ್ರಹ್ಮ ಕುಮಾರ್ ಆಗಿದ್ದೀರಾ. ಪ್ರಜಾಪಿತ ಬ್ರಹ್ಮನ ಹೆಸರು ಪ್ರಸಿದ್ಧ ಆಗಿದೆ. ಯಾವಾಗ ಸೃಷ್ಟಿಯ ರಚನೆ ಆಗುತ್ತದೆಯೋ ಆಗ ಅವಶ್ಯವಾಗಿ ಭಗವಂತ ಈ ಸೃಷ್ಟಿಗೆ ಬಂದಿರಲೇಬೇಕು. ಪ್ರಜಾಪಿತ ಬ್ರಹ್ಮನಿಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಬ್ರಹ್ಮನಿಗೆ ಯಾರು ಜನ್ಮವನ್ನು ನೀಡಿದರು? ಪರಂಪಿತ ಪರಮಾತ್ಮ ಶಿವತಂದೆ ಬ್ರಹ್ಮನಿಗೆ ಜನ್ಮವನ್ನು ನೀಡಿದ್ದಾರೆ. ಪರಮಾತ್ಮ ಶಿವತಂದೆ ಬ್ರಹ್ಮನಿಗೆ ಜನ್ಮವನ್ನು ನೀಡದೇ ಇದ್ದಿದ್ದರೆ ಮನುಷ್ಯ ಸೃಷ್ಟಿಯನ್ನು ಹೇಗೆ ರಚನೆ ಮಾಡಲು ಸಾಧ್ಯ ಆಗುತ್ತಿತ್ತು? ಮನುಷ್ಯರು ಹೇಳುತ್ತಾರೆ, ಪರಮಾತ್ಮ ತಂದೆ ನಮ್ಮನ್ನು ರಚನೆ ಮಾಡಿದ್ದಾರೆ ಎಂದು. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಮಕ್ಕಳಿಗೆ ಜನ್ಮವನ್ನು ನೀಡಲು ಶರೀರದಲ್ಲಿ ಬರಬೇಕಾಗುತ್ತದೆ. ಪರಮಾತ್ಮ ತಂದೆ ಯಾವ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೋ ಆ ಶರೀರಕ್ಕೆ ಯಾವ ಹೆಸರನ್ನು ಇಡುತ್ತಾರೆ? ಇಲ್ಲಿ ಬ್ರಹ್ಮ ತಂದೆ ಸನ್ಯಾಸವನ್ನು ಸ್ವೀಕಾರ ಮಾಡುವ ಕಾರಣ ಇವರಿಗೆ ಬ್ರಹ್ಮ ಎಂದು ಪರಮಾತ್ಮ ತಂದೆ ಹೆಸರನ್ನು ಇಡುತ್ತಾರೆ. ನೋಡಿ, ಇಲ್ಲಿ ಮನುಷ್ಯ ಸೃಷ್ಟಿಯನ್ನು ಹೇಗೆ ರಚನೆ ಮಾಡಲಾಗುತ್ತದೆ? ಇದೆಲ್ಲ ಬಹಳಷ್ಟು ಅದ್ಭುತ ಮಾತಾಗಿದೆ. ಭಗವದ್ಗೀತೆಯಲ್ಲಿ ಈ ಯಾವ ಜ್ಞಾನದ ಮಾತು ಇಲ್ಲ. ಈ ಜ್ಞಾನದ ಮೂಲಕ ನಮಗೆ ಸದ್ಗತಿ ಸಿಗುತ್ತದೆ. ಪರಮಾತ್ಮ ತಂದೆ ಸದ್ಗತಿ ದಾಸ ಆಗಿದ್ದಾರೆ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಬಲ್ಲವರಾಗಿದ್ದಾರೆ. ಬಲೆ ಇಡೀ ಜಗತ್ತನ್ನೇ ನೀವು ಹುಡುಕಿ ಬನ್ನಿ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನನಗೆ ಗೊತ್ತಿದೆ ಎಂದು ಜಗತ್ತಿನಲ್ಲಿ ಯಾರೂ ಹೇಳಲು ಸಾಧ್ಯ ಇಲ್ಲ. ಬ್ರಹ್ಮ ಕುಮಾರಿಯರಾದ ನಿಮ್ಮನ್ನು ಬಿಟ್ಟು ಇಡೀ ಜಗತ್ತಿನಲ್ಲಿ ರಚಯಿತ ಮತ್ತು ರಚನೆಯ ಬಗ್ಗೆ ನನಗೆ ಗೊತ್ತಿದೆ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ನಿಮ್ಮಲ್ಲೂ ಕೂಡ ಜ್ಞಾನಿ ಆತ್ಮರು ಮಾತ್ರ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಪರಂಪಿತ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಸರ್ವವ್ಯಾಪಿ ಅಲ್ಲ ಅನ್ನುವ ಮಾತನ್ನು ನೀವೀಗ ಸಿದ್ಧ ಮಾಡಬೇಕು. ಕೊನೆಗೂ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಪರಂಪಿತ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಎಂದು. ಆದ್ದರಿಂದ ಈ ಜ್ಞಾನಕ್ಕೆ ಬ್ರಹ್ಮ ಜ್ಞಾನ ಎಂದು ಕರೆಯಲಾಗುತ್ತದೆ. ಇದು ಬ್ರಹ್ಮ ಜ್ಞಾನ ಅಲ್ಲ, ಪರಮಾತ್ಮ ತಂದೆಯ ಮೂಲಕ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಾ ಇದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಕಳಶವನ್ನು ಮಾತೆಯರಿಗೆ ನೀಡಿದ್ದಾರೆ. ಪರಮಾತ್ಮ ತಂದೆ ಬಂದು ಮಾತೆಯರನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಮಾತೆಯರಿಗೆ ಉನ್ನತ ಸ್ಥಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಪುರುಷರನ್ನು ಕೂಡ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಮಾತೆಯರನ್ನು ಉನ್ನತ ಸ್ಥಾನದಲ್ಲಿ ಪರಮಾತ್ಮ ತಂದೆ ಇಟ್ಟಿರುವುದನ್ನು ನೋಡಿ ಪುರುಷರು ಈರ್ಷೆ ಪಡಬಾರದು. ಮಾತೆಯರ ಹೆಸರನ್ನು ನಾವೇಕೆ ಹಾಕಬೇಕು, ಮಾತೆಯರನ್ನು ನಾವೇಕೆ ಮುಂದೆ ಇಡಬೇಕು ಎಂದು ಪುರುಷರು ಎಂದೂ ಈರ್ಷೆಗೆ ಒಳಗಾಗಬಾರದು. ಪರಮಾತ್ಮ ತಂದೆ ಬಂದು ಮಾತೆಯರ ಗೌರವವನ್ನು ಜಾಸ್ತಿ ಮಾಡಿದ್ದಾರೆ. ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಈ ಜ್ಞಾನಕ್ಕೆ ಬ್ರಹ್ಮ ಜ್ಞಾನ ಎಂದು ಕರೆಯಲಾಗುತ್ತದೆ. ಇದು ಶಿವತಂದೆಯ ಜ್ಞಾನ ಆಗಿದೆ. ಬ್ರಹ್ಮ ವಿಷ್ಣು ಶಂಕರರಿಗೆ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ. ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಜ್ಞಾನದ ಸಾಗರ ಅಲ್ಲ, ನಾನು ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇದ್ದೇನೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ. ಇದು ನನ್ನ ಅನೇಕ ಜನ್ಮದ ಅಂತಿಮ ಜನ್ಮ ಆಗಿದೆ. ಈ ಅಂತಿಮ ಜನ್ಮದಲ್ಲಿ ನಾನು ಶಿವತಂದೆಗೆ ಮಗು ಆಗಿದ್ದೇನೆ. ಪರಮಾತ್ಮ ಶಿವತಂದೆ ನನಗೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ. ಮತ್ತು ಯಾರೆಲ್ಲ ಪರಮಾತ್ಮ ಶಿವತಂದೆಗೆ ದತ್ತು ಮಕ್ಕಳಾಗುತ್ತಾರೋ ಅವರೆಲ್ಲರ ಹೆಸರು ಇಲ್ಲಿ ಬದಲಾಗುತ್ತಾ ಹೋಗುತ್ತದೆ. ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ದೊಡ್ಡ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ಇಲ್ಲಿ ಬರೆಯಲಾಗಿದೆ, ರುದ್ರ ಜ್ಞಾನ ಯಜ್ಞದ ಮೂಲಕ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗಿತ್ತು ಎಂದು. ರುದ್ರ ಅಂದರೆ ಶಿವತಂದೆ ಆಗಿದ್ದಾರೆ. ಶ್ರೀಕೃಷ್ಣ ರಾಜಕುಮಾರ ಆಗಿದ್ದರು. ಶ್ರೀಕೃಷ್ಣ ಹೇಗೆ ಯಜ್ಞವನ್ನು ರಚನೆ ಮಾಡಲು ಸಾಧ್ಯ? ಶ್ರೀಕೃಷ್ಣ ಸ್ವರ್ಗದಲ್ಲಿ ಯಜ್ಞವನ್ನು ರಚನೆ ಮಾಡಿಲ್ಲ. ಶ್ರೀಕೃಷ್ಣ ಸ್ವರ್ಗವನ್ನು ರಚನೆ ಮಾಡಿಲ್ಲ. ರಚಯಿತ ಆದಂತಹ ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ. ಯಾರು ಈಶ್ವರನ ಕುಲದ ಆತ್ಮರಾಗಿದ್ದಾರೋ ಅವರು ಮಾತ್ರ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ದೇವಿ ದೇವತಾ ಧರ್ಮದ ಆತ್ಮರ ಕತ್ತಿಯನ್ನು ಈಗ ಪರಮಾತ್ಮ ತಂದೆ ಮಾಡುತ್ತಿದ್ದಾರೆ. ಯಾರು ಎಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಇವರು ಸೂರ್ಯವಂಶಿ ಕುಲದಲ್ಲಿ ಬರುತ್ತಾರೋ ಚಂದ್ರವಂಶಿ ಕುಲದಲ್ಲಿ ಬರುತ್ತಾರೋ ಅಥವಾ ಪ್ರಜೆಗಳಾಗುತ್ತಾರೋ ಅನ್ನುವುದು ನಿಮಗೆ ಅರ್ಥ ಆಗುತ್ತಾ ಹೋಗುತ್ತದೆ. ಸಾವಿನ ಮೇಲೆ ಭರವಸೆ ಇಲ್ಲ, ಯಾವಾಗ ಬೇಕಾದರೂ ಸಾವು ಬರಬಹುದು ಎಂದು ನಿಮಗೆ ಗೊತ್ತಿದೆ. ಇಂದು ಇಲ್ಲೇ ಕುಳಿತು ಕುಳಿತಂತೆ ಇದ್ದಕ್ಕಿದ್ದಂತೆ ಸಾವು ಬರಬಹುದು. ಆದರೆ ಸ್ವರ್ಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ.
ಮನುಷ್ಯರು ಸುಖವನ್ನು ಪಡೆದುಕೊಳ್ಳಲು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ. ನಾವು ಸುಖಿಗಳಾಗಬೇಕು, ನಾವು ಶ್ರೀಮಂತರಾಗಬೇಕು ಎಂದು ಮನುಷ್ಯರು ಪರಿಶ್ರಮವನ್ನು ಪಡುತ್ತಾರೆ. ಕೆಲವರಿಗೆ 5 ರೂಪಾಯಿ ಸಿಗುತ್ತದೆ, ಅವರು ಪುನಃ 6 ರೂಪಾಯಿ ಸಿಗಬೇಕು, 7 ರೂಪಾಯಿ ಸಿಗಬೇಕು ಎಂದು ಪ್ರಯತ್ನವನ್ನು ಪಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಸಂಪತ್ತುಳ್ಳಂತಹ ಆತ್ಮರನ್ನಾಗಿ ಮಾಡುತ್ತಿದ್ದೇನೆ. ಸನ್ಯಾಸಿಗಳು ಹೇಳುತ್ತಾರೆ, ಈ ಕಲಿಯುಗದ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ ಎಂದು. ಸ್ವರ್ಗದ ಸುಖದ ಬಗ್ಗೆ ಸನ್ಯಾಸಿಗಳಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಹಠಯೋಗಿಗಳಾಗಿದ್ದೀರಾ. ಹಠಯೋಗಿಗಳು ಯಾರಿಗೂ ಜೀವನ್ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಹಠಯೋಗಿ ಸನ್ಯಾಸಿಗಳು ಯಾರಿಗೂ ಜೀವನ್ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಂಪಿತ ಪರಮಾತ್ಮ ತಂದೆ ಮಾತ್ರ ಜೀವನ್ ಮುಕ್ತಿಯನ್ನು ನೀಡಲು ಸಾಧ್ಯ. ಮಾತೆಯರ ಮೂಲಕ ಪರಮಾತ್ಮ ತಂದೆ ಎಲ್ಲರಿಗೂ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಅವಶ್ಯವಾಗಿ ಈ ಜ್ಞಾನ ಮಾರ್ಗದಲ್ಲಿ ಪುರುಷರು ಕೂಡ ಇದ್ದಾರೆ. ನೀವೀಗ ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಲು ಪುರುಷಾರ್ಥವನ್ನು ಮಾಡಬೇಕು. ನೀವೀಗ ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾತೆಯರಿದ್ದಾರೆ. ಪರಮಾತ್ಮ ತಂದೆಗೆ ಗೋಪಾಲಕ ಎಂದು ಕರೆಯಲಾಗುತ್ತದೆ, ಕನ್ಯೆಯರ ಮನಸ್ಸನ್ನು ಗೆದ್ದಿರುವಂತಹ ಕನ್ನಯ್ಯ ಎಂದು ಕರೆಯಲಾಗುತ್ತದೆ. ಎತ್ತಿಗೆ ಈ ರೀತಿ ಹೆಸರನ್ನು ಇಡಲು ಸಾಧ್ಯ ಇಲ್ಲ. ಈ ಜ್ಞಾನ ಮಾರ್ಗದಲ್ಲಿ ನೀವು ದೇಹಾಭಿಮಾನಕ್ಕೆ ವಶ ಆಗಬಾರದು. ದೇಹಾಭಿಮಾನಕ್ಕೆ ವಶ ಆದರೆ ಮಾಯೆ ನಿಮ್ಮನ್ನು ಹಾರಿಸಿಕೊಂಡು ಹೋಗಿಬಿಡುತ್ತದೆ. ಮಕ್ಕಳು ಶಿವತಂದೆಯ ಸಮ್ಮುಖಕ್ಕೆ ಬರುತ್ತೀರಾ? ನಿಶ್ಚಯದ ಆಧಾರದಿಂದ ನೀವು ತಂದೆಯ ಸಮ್ಮುಖಕ್ಕೆ ಬರುತ್ತೀರಾ? ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇದೆ. ನಿಶ್ಚಯ ಇರುವ ಕಾರಣ ಅತಿ ಪ್ರೀತಿಯ ತಂದೆಯ ಬಳಿ ನೀವು ಬಂದಿದ್ದೀರಾ. ಆತ್ಮ ಬಾಯಿಂದ ಹೇಳುತ್ತದೆ, ನಾನು ಪರಂಪಿತ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗುತ್ತೇನೆ ರಾಜಯೋಗವನ್ನು ಕಲಿಯಲು ಎಂದು. ಜ್ಞಾನದ ಶಿಕ್ಷಣವನ್ನು ಕಲಿತು, ರಾಜಯೋಗವನ್ನು ಕಲಿತು, ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ನಾನು ಪರಮಾತ್ಮ ತಂದೆಯ ಬಳಿ ಹೋಗುತ್ತಿದ್ದೇನೆ ಎಂದು ಆತ್ಮ ಹೇಳುತ್ತದೆ. ನೀವು ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳದೇ ಇದ್ದರೆ ನೀವು ಮಧುಬನಕ್ಕೆ ಬರುವ ಅವಶ್ಯಕತೆ ಇಲ್ಲ. ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಎಂದು ನಿಮಗೆ ನಿಶ್ಚಯ ಇರದೇ ಇದ್ದರೆ ನೀವು ಮಧುಬನಕ್ಕೆ ಬರುವ ಅವಶ್ಯಕತೆ ಇಲ್ಲ. ಪರಂಪಿತ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತಿದೆ ಅನ್ನುವ ನಿಶ್ಚಯ ಇಲ್ಲದೆ ನೀವು ಮಧುಬನಕ್ಕೆ ಬಂದರೆ ನಿಮಗೆ ಈಶ್ವರನ ಬಗ್ಗೆ ಏನು ಸಂಶಯ ಇದೆಯೋ ಆ ಸಂಶಯವೇ ನಿಮ್ಮನ್ನು ಹಾರಿಸಿಕೊಂಡು ಹೋಗುತ್ತದೆ. ಅಂದರೆ ನಿಮ್ಮ ಸಂಪೂರ್ಣ ಖಜಾನೆ ಸಮಾಪ್ತಿಯಾಗಿ ಬಿಡುತ್ತದೆ. ನಿಮ್ಮ ಅದೃಷ್ಟಕ್ಕೆ ನೀವೇ ಅಡ್ಡರೇಖೆಯನ್ನು ಬರೆದುಕೊಳ್ಳುತ್ತೀರಾ. ಆದ್ದರಿಂದ ಹೇಳಲಾಗುತ್ತದೆ, ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶಂತಿ ಎಂದು. ನೀವೀಗ ಯಾರ ಬಳಿ ಬರುತ್ತಿದ್ದೀರಾ ಎಂದು ಮೊದಲು ಎಲ್ಲರ ಮೂಲಕ ಬರೆಸಿಕೊಳ್ಳಬೇಕು. ನಾನು ಪರಂಪಿತ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗುತ್ತಿದ್ದೇನೆ ಎಂದು ಮಕ್ಕಳು ಬರೆದುಕೊಡಬೇಕು. ಯಾರು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗುತ್ತಿದ್ದೇನೆ, ಮಧುಬನಕ್ಕೆ ಹೋಗುತ್ತಿದ್ದೇನೆ ಎಂದು ಬರೆದುಕೊಡುತ್ತಾರೋ ಅವರು ಈಶ್ವರನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಅರ್ಥ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ. ಶ್ರೀಕೃಷ್ಣನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಬಹಳಷ್ಟು ನವದಾ ಭಕ್ತಿಯನ್ನು ಮಾಡುತ್ತಾರೆ. ನವದಾ ಭಕ್ತಿಯನ್ನು ಮಾಡುವಂತಹ ಭಕ್ತರು ತಮ್ಮ ಕುತ್ತಿಗೆಯನ್ನೇ ಕಟ್ ಮಾಡಿ ಪರಮಾತ್ಮನ ಸಮ್ಮುಖದಲ್ಲಿ ಅರ್ಪಣೆ ಮಾಡಲು ತಯಾರಾಗುತ್ತಾರೆ. ಈಗ ನನಗೆ ಸಾಕ್ಷಾತ್ಕಾರ ಆಗದೇ ಇದ್ದರೆ ನಾನು ನನ್ನ ತಲೆಯನ್ನೇ ಅರ್ಪಣೆ ಮಾಡುತ್ತೇನೆ, ನಾನು ಸತ್ತು ಹೋಗುತ್ತೇನೆ ಎಂದು. ಯಾವಾಗ ಭಕ್ತರು ತಮ್ಮ ತಲೆಯನ್ನು ಕಟ್ ಮಾಡಲು ತಯಾರಾಗುತ್ತಾರೋ ಆಗ ಅಷ್ಟೊಂದು ಪರಿಶ್ರಮ ಪಡುವ ಕಾರಣ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಇಲ್ಲೂ ಕೂಡ ಈಶ್ವರ ತಂದೆ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಮಕ್ಕಳಿಗೆ ನಾನು ಈ ಜ್ಞಾನ ಮಾರ್ಗದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಸಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಿಮ್ಮ ಗುರಿ ಉದ್ದೇಶ ಅಂತೂ ನಿಮ್ಮ ಸಮ್ಮುಖದಲ್ಲಿ ಇದೆ. ನಿಮ್ಮ ಗುರಿ ಉದ್ದೇಶದ ಸಾಕ್ಷಾತ್ಕಾರವನ್ನು ಕೂಡ ನಾನು ನಿಮಗೆ ಮಾಡಿಸುತ್ತೇನೆ. ಆದರೆ ಸಾಕ್ಷಾತ್ಕಾರ ಆದ ತಕ್ಷಣ ಖುಷಿ ಪಡಬೇಡಿ. ಎಲ್ಲಿಯವರೆಗೂ ನೀವು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಈ ದೇವತಾ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಕೇವಲ ಗುರಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಖುಷಿ ಪಡಬಾರದು. ಪುರುಷಾರ್ಥವನ್ನು ಮಾಡದೇ ಇದ್ದರೆ ದೇವತೆ ಆಗುವ ಪದವಿ ಹೇಗೆ ಸಿಗಲು ಸಾಧ್ಯ? ಆದ್ದರಿಂದ ಮೊದಲು ಪುರುಷಾರ್ಥವನ್ನು ಮಾಡಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಶ್ರೀಮತದಂತೆ ನಡೆದು ಪರಮಾತ್ಮ ತಂದೆಯ ಜೊತೆಗೆ ಈಶ್ವರನ ಕಾರ್ಯದಲ್ಲಿ ಸಹಯೋಗಿಗಳಾಗಿ ಇಡೀ ವಿಶ್ವದಲ್ಲಿ ಪವಿತ್ರತೆ ಶಾಂತಿಯನ್ನು ಸ್ಥಾಪನೆ ಮಾಡಿ ಶಾಂತಿಯ ಬಹುಮಾನವನ್ನು ಪಡೆದುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಮಾತೆಯರನ್ನು ಸಹೋದರಿಯರನ್ನು ತೊಂದರೆಯಿಂದ ರಕ್ಷಣೆ ಮಾಡಬೇಕು. ಮಾತೆಯರನ್ನು ಉನ್ನತ ಸ್ಥಾನದಲ್ಲಿ ಇಟ್ಟು ಮಾತೆಯರ ಪದವಿಯನ್ನು ಹೆಚ್ಚಿಸಬೇಕು. ಮಾತೆಯರಿಗೆ ಗೌರವವನ್ನು ಕೊಡಬೇಕು.
ಇಂದಿನ ವರದಾನ ಆಗಿದೆ. ನಿಮ್ಮ ಸಹಯೋಗದ ಸ್ಟಾಕ್ನ ಮೂಲಕ ಪ್ರತಿಯೊಂದು ಕಾರ್ಯದಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ದಾತಾಗೆ ಸೇವೆಯಲ್ಲಿ ಅವಿನಾಶಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮಾಸ್ಟರ್ ದಾತಾಗಿ ಸರ್ವರಿಗೂ ಸಹಯೋಗವನ್ನು ನೀಡಿ. ಕೆಟ್ಟಿರುವಂತಹ ಕಾರ್ಯವನ್ನು, ಕೆಟ್ಟಿರುವಂತಹ ಸಂಸ್ಕಾರವನ್ನು, ಕೆಟ್ಟಿರುವಂತಹ ಮೂಡನ್ನು ಶುಭ ಭಾವನೆಯ ಮೂಲಕ ಸರಿಪಡಿಸುವಾಗ ಸದಾ ಸರ್ವರಿಗೂ ಸಹಯೋಗಿ ಆಗಬೇಕು. ಇದು ಬಹಳ ದೊಡ್ಡ ಕೊಡುಗೆಯಾಗಿದೆ. ಇವರು ಈ ರೀತಿ ಹೇಳಿದರು, ಇವರು ಈ ರೀತಿ ಮಾಡಿದರು ಅನ್ನುವ ಮಾತನ್ನು ನೋಡುತ್ತಿದ್ದರು, ಕೇಳುತ್ತಿದ್ದರು, ಅರ್ಥ ಮಾಡಿಕೊಂಡಿದ್ದರೂ ಕೂಡ ನಿಮ್ಮ ಸಹಯೋಗದ ಸ್ಟಾಕ್ನ ಮೂಲಕ ಆ ಮಾತನ್ನೇ ಪರಿವರ್ತನೆ ಮಾಡಿಬಿಡಬೇಕು. ಯಾರ ಮೂಲಕ ಆದರೂ, ಯಾವುದಾದರೂ ಶಕ್ತಿಯ ಕೊರತೆಯ ಅನುಭವ ಆದರೂ ಕೂಡ ನಿಮ್ಮ ಸಹಯೋಗದ ಮೂಲಕ ಆ ಸ್ಥಾನವನ್ನು ತುಂಬಿಸಬೇಕು. ಆಗ ನೀವು ಮಾಸ್ಟರ್ ದಾತ ಎಂದು ಹೇಳಿಸಿಕೊಳ್ಳುತ್ತೀರಾ. ಇಂದಿನ ಸ್ಲೋಗನ್ ಆಗಿದೆ. ಸದಾ ಹರ್ಷಿತರಾಗಿ ಇರುವುದಕ್ಕೋಸ್ಕರ ವಿಶ್ವದ ನಾಟಕದ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡಿ. ನಾವು ಸದಾ ಖುಷಿಯಲ್ಲಿ ಇರಬೇಕು. ಎಂದೂ ನಾವು ದುಃಖಿಗಳಾಗಬಾರದು. ಅಂದರೆ ಇಡೀ ವಿಶ್ವವನ್ನೇ ಒಂದು ನಾಟಕ ಎಂದು ತಿಳಿದುಕೊಂಡು ಇಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡಿ, ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತಾಗುವ ಅಭ್ಯಾಸವನ್ನು ಮಾಡಬೇಕು. ಆಗ ನಾವು ಸದಾ ಹರ್ಷಿತರಾಗಿರಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.